ಆರೋಗ್ಯ ಹೇಗೆ ವೃದ್ಧಿಯಾಗುತ್ತೆ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಪೂರ್ಣ ಆರೋಗ್ಯ ನಿಮ್ಮದಾಗುತ್ತದೆ. ಸಂಪೂರ್ಣ ಆರೋಗ್ಯ ಅಂದಲ್ಲಿ ಸ್ತೋತ್ರದಲ್ಲಿ ಹೇಳಲಾಗಿದೆ ಸಮಧಾತು ಸಮಾಗ್ನಿ ಸಮದೋಷ ಮನಕ್ರಿಯಾಹ. ಸಮಧಾತು ನಮ್ಮ ದೇಹದಲ್ಲಿನ ಸುಪ್ತ ಧಾತುಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಸಮಾಗ್ನಿ ಜಠರ ಕ್ರಿಯೆಗೆ ಅಂದಲ್ಲಿ ಜೀರ್ಣಕ್ರಿಯೆಗೆ ಬೇಕಾಗಿರತಕ್ಕಂತ ಜಠರಾಗ್ನಿ ಕ್ರಮಬದ್ಧವಾಗಿ ಉತ್ಪತ್ತಿ ಆಗುತ್ತಿದ್ದಾಗ ಸಮದೋಷ ನಮ್ಮ ದೇಹದಲ್ಲಿನ ತ್ರಿ ದೋಷಗಳು ಅಂದ್ರೆ ಕಫ ವಾತ ಪಿತ್ತ ಇವುಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಮಲಕ್ರಿಯಾಹ ಶ್ವೇದ ಮಲ ಮತ್ತು ಮೂತ್ರ ಇವುಗಳು ಕ್ರಮಬದ್ಧವಾಗಿ ಉತ್ಪತ್ತಿ ಮತ್ತು ವಿಸರ್ಜನೆ ಆಗುತ್ತಿದ್ದಾಗ ಪ್ರಸನ್ನ ಮನ ಇಂದ್ರಿಯಾನ ಆರೋಗ್ಯ ಇತ್ಯಭಿಯತೆ. ಪ್ರಸನ್ನ ಮನ ಇಂದ್ರಿಯಾನ ಆರೋಗ್ಯ ಇತ್ಯಭಿಯತೆ ಎಂದು ಹೇಳಲಾಗಿದೆ. ಅಂದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿದ್ದಾಗ ಅಂದಲ್ಲಿ ಇಷ್ಟು ಹಂತಗಳು ಕ್ರಮಬದ್ಧವಾಗಿದ್ದಾಗ ವ್ಯಕ್ತಿಯನ್ನ ಅಥವಾ ಅಂದಲ್ಲಿ ಆತನನ್ನ ಅಥವಾ ಆಕೆಯನ್ನ ಆರೋಗ್ಯವಂತ ಅಥವಾ ಆರೋಗ್ಯವಂತೆ ಎಂದು ಕರೆಯಲಾಗಿದೆ. ಈ ಸಂಪೂರ್ಣ ಆರೋಗ್ಯವನ್ನ ಯೋಗದ ಅಭ್ಯಾಸದಿಂದ ಪಡೆಯಬಹುದು. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡಿ ಆ ಸಂಪೂರ್ಣ ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಈಗ ಆರೋಗ್ಯಕ್ಕೆ ಸಹಕಾರಿಯಾಗುವ ಎರಡು ಮುಖ್ಯ ಆಸನಗಳನ್ನ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ಅಖಂಡ ಧನುರಾಸನ. ಎರಡನೆಯ ಪ್ರಕಾರ ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂದೆ ತನ್ನಿ. ಎಡಗಾಲನ್ನು ಹೆಬ್ಬೆರಳನ್ನು ಬಲಗೈನಿಂದ ಹಿಡಿಯಿರಿ. ಬಲಗಾಲನ ಹೆಬ್ಬೆರಳನ್ನು ಎಡಗೈನಿಂದ ಹಿಡಿಯಿರಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಗಾಲನ್ನು ಬಾಗಿಸಿ ಬಲಗೈನ ಹೆಬ್ಬೆರಳನ್ನು ಬಲಕಿವಿಗೆ ಸೇರಿಸಿ ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡ್ಗಳು. ಸಾಧ್ಯವಾದಲ್ಲಿ ಮಾತ್ರ ಈ ರೀತಿಯಲ್ಲಿ ಹಿಡಿಯಬೇಕು. ಆಗದೇ ಇದ್ದಲ್ಲಿ ಸ್ವಚ್ಛವಾಗಿ ಈ ರೀತಿಯಲ್ಲಿ ಕಾಲನ್ನು ಹಿಡಿದು ಈ ರೀತಿಯಲ್ಲಿ ಮಂಡಿಯ ಭಾಗಕ್ಕೆ ಅಳವಡಿಸಬಹುದು. ಉಸಿರಾಟ ದೀರ್ಘವಾಗಿ ಇರಬೇಕು. ಈ ಆಸನದಲ್ಲಿನ ಮುಖ್ಯ ಎಚ್ಚರಿಕೆಗಳು ಅಂದಲ್ಲಿ ಬಲಗಾಲು ಬಾಗಿರಬಾರದು ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ. ಸ್ವಚ್ಛವಾಗಿ ಎಡಗಾಲನ್ನು ಬಲಗೈನಿಂದ ಹಿಡಿದಿರಬೇಕು. ಕತ್ತನ್ನು ನೇರ ಮಾಡಿರಬೇಕು. ಮುಂದೆ ಬಾಗಿ ಅಭ್ಯಾಸಕ್ಕೆ ಹೋಗಬಾರದು. ಅಂದರೆ ನೇರ ಮಾಡಿ ಕೈಯನ್ನೇ ಹಿಂದೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಈ ಆಸನದಿಂದ ದೊರೆಯುವ ಪ್ರಯೋಜನಗಳು ಸಂಧಿವಾತ ಬರುವುದಿಲ್ಲ, ಇದ್ದಲ್ಲಿ ದೂರ ಮಾಡುವಲ್ಲಿ ಸಹಕರಿಸುತ್ತದೆ. ಹರಡಿನ ಭಾಗ ಮಂಡಿಯ ಭಾಗ ಹಿಪ್ಪು ಜಾಯಿಂಟ್ಸ್ಗಳು ಭುಜ ಕುತ್ತಿಗೆಯ ಭಾಗ ಮೊಣಕಟ್ಟಿನ ಭಾಗ ಮೊಣಕೈ ಈ ಭಾಗಗಳಲ್ಲಿನ ತೊಂದರೆಗಳೊಂದಲ್ಲಿ ನ್ಯೂನತೆಗಳು ದೂರವಾಗ್ತವೆ, ಇದ್ದಲ್ಲಿ ದೂರ ಮಾಡುವಲ್ಲಿ ಸಹಕಾರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲನ್ನು ಮುಂದೆ ಚಾಚಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂಭಾಗಕ್ಕೆ ತನ್ನಿ. ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ಕೈಗಳನ್ನು ಹಿಂಭಾಗಕ್ಕೆ ಅಳವಡಿಸಿ ಕಾಲುಗಳು ದೂರ ಬರಲಿ. ತಲೆಯನ್ನು ಹಿಂದೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಪ್ರತಿ ಆಸನದ ಅಭ್ಯಾಸದ ನಂತರ 10 ರಿಂದ 15 ಸಾಧ್ಯವಾದರೆ 15 ರಿಂದ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯನ್ನು ಕೊಡುವುದು ಅತ್ಯಗತ್ಯ. ದಂಡಾಸನದ ಸ್ಥಿತಿಗೆ ಬನ್ನಿ. ವಿರುದ್ಧ ಕಾಲಿನ ಅಭ್ಯಾಸ. ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂಭಾಗದಲ್ಲಿ ಅಳವಡಿಸಿ ಬಲಗಾಲನ್ನು ಎಡಗೈನಿಂದ ಹಿಡಿಯಿರಿ. ಎಡಗಾಲ ಹೆಬ್ಬೆರಳನ್ನು ಬಲಗೈನ ಹೆಬ್ಬೆರಳು ಮತ್ತು ಮೊದಲಿನ ಎರಡು ಬೆರಳಿನ ಸಹಾಯದಿಂದ ಹಿಡಿಯಿರಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಗಾಲನ್ನು ಬಾಗಿಸಿ ಎಡಗೈನ ಹೆಬ್ಬೆರಳನ್ನು ಎಡಕಿವಿಗೆ ಸೇರಿಸಿ ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡ್ಗಳು. ಆಸನದ ಅಭ್ಯಾಸದಲ್ಲಿ ಎಡಭಾಗ ಮತ್ತು ಬಲಭಾಗ ಇರುವ ಅಭ್ಯಾಸದಲ್ಲಿ ಸಮಚಿತ್ತವಾದಂತಹ ಒಂದು ಸಮಯವನ್ನು ಅಳವಡಿಸಿಕೊಳ್ಳುವಿಕೆ ಅತ್ಯಗತ್ಯ. ಇದರಲ್ಲಿ ಆಸನದ ಅಭ್ಯಾಸದಲ್ಲಿ ಎಡಭಾಗ ಮತ್ತು ಬಲಭಾಗ ಇರುವ ಆಸನಗಳಲ್ಲಿ ಕ್ರಮಬದ್ಧವಾದ ಡ್ಯೂರಿಯೇಷನ್ ಅನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು.
ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಮುಂದೆ ಚಾಚಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂಭಾಗದಲ್ಲಿ ಅಳವಡಿಸಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ನಿಧಾನವಾಗಿ ಕೈಗಳನ್ನು ಹಿಂಭಾಗಕ್ಕೆ ಅಳವಡಿಸಿ ವಿಶ್ರಾಂತಿಯನ್ನು ಕೊಡಿ ಧನುರಾಸನದ ಸ್ಥಿತಿಗೆ ಬನ್ನಿ ಮುಂದಿನ ಆಸನ ಆಕಳ ಧನುರಾಸನ ಮೂರನೆಯ ಪ್ರಕಾರ ಕಾಲುಗಳನ್ನು ಮೂರಿಂದ ಮೂರುವರೆ ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡ್ಗಳು ಈ ಆಸನದಲ್ಲಿ ಗಮನಿಸಬೇಕು ಸ್ವಚ್ಛವಾಗಿ ಎಡಗೈಯನ್ನು ಭುಜಕ್ಕೆ ನೇರವಾಗಿ ಅಳವಡಿಸಿ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿರಬೇಕು ಎಡ ಹಸ್ತವನ್ನು ನೋಡಬೇಕು ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ತಿರುಗಿರಬಾರದು ಎಡಗೈ ಭುಜಕ್ಕೆ ನೇರವಾಗಿ ಇರಬೇಕು ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ಎಡ ಹಸ್ತವನ್ನು ನೋಡಬೇಕು ಉಸಿರನ್ನು ಹೊರಗಡೆ ಬಿಡುತ್ತಾ ಸ್ಥಿತಿಗೆ ಬಂದು ದೀರ್ಘ ಉಸಿರಾಟವನ್ನು ಅಳವಡಿಸಿಕೊಳ್ಳಬೇಕು ಉಸಿರನ್ನು ತೆಗೆದುಕೊಳ್ಳುತ್ತಾ ಹೊರಭಾಗಕ್ಕೆ ಬರಬೇಕು ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ಕಾಲುಗಳನ್ನು ಕೂಡಿಸಿ ಅಂದರೆ ವಿಶ್ರಾಂತಿ ಸ್ಥಿತಿಗೆ ತನ್ನಿ ಕೈಗಳನ್ನು ಹಿಂದೆ ತಂದು ವಿಶ್ರಾಂತಿಯನ್ನು ಕೊಡಿ ಉಸಿರಾಟದ ಮೇಲೆ ಸಮತ್ವತೆಯನ್ನು ಸಾಧಿಸಬೇಕಾದಲ್ಲಿ ವಿಶ್ರಾಂತಿ ಅತ್ಯಗತ್ಯ ದಂಡಾಸನದ ಸ್ಥಿತಿಗೆ ಬನ್ನಿ ಕಾಲುಗಳನ್ನು ಮೂರರಿಂದ ಮೂರುವರೆ ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳನ್ನು ಮುಂಭಾಗಕ್ಕೆ ತನ್ನಿ ನಿಧಾನವಾಗಿ ಕೈಗಳನ್ನು ಮುಂಭಾಗಕ್ಕೆ ತನ್ನಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಬಲಹಸ್ತವನ್ನು ನೋಡಿ ಈ ಆಸನದಿಂದ ದೊರೆಯುವ ಪ್ರಯೋಜನಗಳು ಕುತ್ತಿಗೆ ಮತ್ತು ಭುಜದ ಭಾಗದ ಜಡತ್ವತೆ ಮತ್ತು ನೋವು ದೂರವಾಗುತ್ತದೆ ಸದಾ ಕಾಲದಲ್ಲಿ ಕುಳಿತು ಕೆಲಸ ಮಾಡುವವರಿಗೆ ಅತ್ಯುತ್ತಮವಾದ ಆಸನ ಸದಾ ಕಾಲದಲ್ಲಿ ಕಂಪ್ಯೂಟರ್ನ ಆದಿಯಲ್ಲಿ ಇರ್ತಕ್ಕಂಥವ್ರು ಅಂದರೆ ಕಂಪ್ಯೂಟರ್ನ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೂ ಸಹ ಅಂದರೆ ಸಾಫ್ಟ್ವೇರ್ ಇತ್ಯಾದಿ ಹಂತಗಳಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದ ಆಸನ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅದರಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಅಂದರೆ ಬಲಗೈನ ಊತ ನೋವು ಎಳೆತ ಇತ್ಯಾದಿ ತೊಂದರೆಗಳು ಬರುವುದಿಲ್ಲ ಇದ್ದಲ್ಲಿ ದೂರವಾಗ್ತವೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ಕಾಲುಗಳನ್ನು ಕೂಡಿಸಿ ಕೈಗಳನ್ನು ನಿಧಾನವಾಗಿ ಹಿಂಭಾಗಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ ದಂಡಾಸನದ ಸ್ಥಿತಿಗೆ ಬನ್ನಿ ಕಾಲುಗಳನ್ನು ಮಡಚಿ ಆರೋಗ್ಯವಾಣಿ ವಾರಕ್ಕೆ ಒಮ್ಮೆ ಅಥವಾ ವಾರಕ್ಕೆ ಎರಡು ಬಾರಿ ದಂಟಿನ ಸೊಪ್ಪನ್ನು ಬಳಸುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ದಂಟಿನ ಸೊಪ್ಪನ್ನು ಆಹಾರ ಪದಾರ್ಥಗಳ ರಾಜ ಎಂದು ಕರೆಯಲಾಗಿದೆ ಅದನ್ನು ಬಳಸುವ ಕ್ರಮ ಎರಡು ಅಥವಾ ಮೂರು ಎಲೆಗಳನ್ನು ಅಥವಾ ಐದರಿಂದ ಹತ್ತು ಎಲೆಗಳನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಅಥವಾ ಉಪ್ಪಿನ ಪುಡಿಯನ್ನು ಹಾಕಿ ಜ್ಯೂಸನ್ನು ಮಾಡಿ ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಮಾತ್ರ ಉಪಯೋಗಿಸಿ ವಿಶಿಷ್ಟವಾದ ಪ್ರಯೋಜನಗಳು ನಿಮ್ಮದಾಗುತ್ತವೆ ಅಂದರೆ ಕೂದಲಿನ ಉದುರುವಿಕೆ ಹೊಟ್ಟೆಯ ಉರಿ ಎದೆಯ ಉರಿ ಕಾಲುಗಳ ಸೀಳುವಿಕೆ ಕಣ್ಣಿನ ಉರಿ ಸದಾಕಾಲದ ಉಷ್ಣತೆಯ ಅನುಭವ ಈ ತೊಂದರೆಗಳು ದೂರವಾಗ್ತವೆ ಇದನ್ನು ಆಹಾರ ಪದಾರ್ಥಗಳ ರಾಜ ಎಂದು ಕರೆಯುವಲ್ಲಿ ಕಾರಣ ಅಂದಲ್ಲಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳು ವಿಟಮಿನ್ ಎ 11,000 ಇಂಟರ್ನ್ಯಾಷನಲ್ ಯೂನಿಟ್ಸ್ನಷ್ಟು ವಿಟಮಿನ್ ಎನ್ನು ಇದು ಒಳಗೊಂಡಿದೆ ವಿಟಮಿನ್ ಬಿ 173 ಇಂಟರ್ನ್ಯಾಷನಲ್ ಯೂನಿಟ್ಸ್ನಷ್ಟನ್ನು ಒಳಗೊಂಡಿದೆ ಮತ್ತು ಐರನ್ನ ಅಂಶ 22.7 MG ಒಳಗೊಂಡಿದೆ ವಿಶಿಷ್ಟವಾಗಿರ್ತಕ್ಕಂಥ ಆಹಾರ ಪದಾರ್ಥ ಅಂದಲ್ಲಿ ದಂಟಿನ ಸೊಪ್ಪನ್ನು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಬಳಸಿ ವಿಶಿಷ್ಟ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ನಮಸ್ಕಾರ ನಮಸ್ಕಾರ